ಸೊ ನಾಲ್ಕು ದಿನ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಬೆಳಿಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನ ರಾತ್ರಿ ಊಟ ಇರ್ಬೋದು, ಆ ವ್ಯವಸ್ಥೆ ಮಾಡೋದು ಒಂದು ಸಣ್ಣ ಮಾತೇ ಅಲ್ಲ. ಸೊ ಅದ್ರ ಬಗ್ಗೆ ಹೇಳಿ ಅಣ್ಣ. ನಾನು ಪಾಪ ಅಣ್ಣಯ್ಯಪ್ಪನ ನಾನು ಗ್ರೇಟ್ ಅಂತ ಹೇಳ್ತೀನಿ. ನಮ್ಮ ಸಣ್ಣ ಫಂಕ್ಷನ್ ಇರಲಿ ದೊಡ್ಡ ಫಂಕ್ಷನ್ ಇರಲಿ ಅವರೇ, ಅದಕ್ಕಿಂತ ಬಹುಮುಖ್ಯ ನಮ್ಮ ತಾಯಿಯವ್ರನ್ನ ನಾನು ಪ್ರಶಂಸನೆ ಮಾಡಬೇಕು. ನಾನು ರೇಸಲ್ಲಿ ಬ್ಯುಸಿ ಇರ್ತೀನಿ ಅನ್ನೋ ಕಾರಣಕ್ಕೆ ರೇಷನ್ ಐಟಮ್ ಏನೇ ಇದ್ರು ನಮ್ಮ ತಾಯಿಯವರೇನೆ ಅವ್ರಿಗೆ ಅಲ್ಲಿಂದ ಕಳಿಸೋದು, ಅಲ್ಲಿಂದ ಅಲ್ಕ ಕೋಆರ್ಡಿನೇಟ್ ಮಾಡಿದ್ದು. ಇಲ್ಲಿ ಯಾರಿಗೆ ಗೊತ್ತೋ ಯಾರಿಗಿಲ್ಲ, ಏನಪ್ಪ ಮಸಾಲಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಪೂರ ನಾವು ಮಾಡಿದ್ರೆ ಕಾರ್ಯ ಏನಂತಂದ್ರೆ ಅಣ್ಣ, ನಮ್ಮ ಮನೆಯವರು ಅದನ್ನೇ ನಾನು ಹೇಳೋದು. ಒಂದು ಉತ್ತಮ ಸಮಾಜ ಕೊಡಬೇಕಂತಂದರೆ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯದೇ ಬಯಸಬೇಕು ಅಲ್ವಾ. ನಾನಿಷ್ಟು ಕಾರ್ಯ ಮಾಡಿ ನಮ್ಮ ತಾಯಿಯವರು ಏ ಮಾಡಬೇಡ ಅಂತಂದಿದ್ರೆ ಕಾರ್ಯ ಆಗೋದಾ? ಹಾಂ, ಯಾರು ಮಾಡ್ತಾರೆ ಹಿಂಗೆ? ನಾನು ಪೂರು ಪುಣ್ಯ ನಂದು, ನಾನು ಹೇಳೋದು ಎಲ್ಲರ ಸಹಕಾರ. ಹುಡುಗರು ಏನು ಕಮ್ಮಿ ದುಡಿದ್ರ ಏನಪ್ಪ, ನಾನು ಎಲ್ರಿಗೂ ನಾನು ಕೈ ಎತ್ತು ಮೊಕ್ತೀನಿ. ಸಾಲಿಗ್ರಾಮ್ದವ್ರದ್ದಿರ್ಬೋದು, ನಮ್ಮ ರಾಜು, ಆಮೇಲೆ ಅವ್ನು ಟ್ಯಾಟೂನೇ ಹಾಕ್ಸ್ಬಿಟ್ಟವನೆ, ನಮ್ಮ ರಾಜು ಇರ್ಬೋದು, ಕಿರಣ್ ಇರ್ಬೋದು, ಹಣ ಇಂಥವರೇ ಅಂಥವರೇ ಅಂತಿಲ್ಲ, ಎಲ್ಲ ಮಾಡೋರೆ. ನಮ್ಮ ಇವರು ಮಂಡಿದವರು ಟೀಮು, ಆಮೇಲೆ ಇವ್ರ ಪಾಪ ಚನ್ನಪಟ್ಟಣ ಅವರು ಅಭಿ, ಆಮೇಲೆ ಮಂಜಣ್ಣ ಅಂದ್ಬಿಟ್ಟು ಪಾಪ ಕಿರ್ಚಿ ಕಿರ್ಚಿ ಅವ್ರಿಗೆ ವಯಸ್ಸೇ ಹೋಗ್ಬಿಟ್ಟಿತ್ತು, ನಿಂತು ಮಾಡಿದ್ರಪ್ಪ ಪಾಪ ಅವರು. ಹಾಂ, ಎಲ್ಲ ಮಾಡೋರು. ಸರ್, ನೀವು ಯಾವಾಗಲೂ ಮಾತಾಡ್ತಾ ನಿಮ್ಮ ತಾಯಿ ನೆನಪಿಸ್ಕೊಳ್ತಾ ಇರ್ತೀರಾ, ಟ್ಯಾಟೋ ಕೂಡ ಅವ್ರದ್ದು ಹಾಕಿಸ್ಕೊಂಡಿದ್ದೀರಾ, ಸೊ ನಿಮ್ಮ ಕೆಲಸಕ್ಕೆ ಅವ್ರ ಬೆಂಬಲ ಯಾವ ರೀತಿ ಇದೆ? ನೂರಕ್ಕೆ 100 ಅಣ್ಣ. ನಮ್ಮ ತಾಯಿ 100 ಜನ ಬಂದು ನನ್ನ ಮೇಲೆ ಹೇಳಿದ್ರೆ ನಮ್ಮ ತಾಯಿ ಒಂದು ಹೇಳೋದು, ಹೌದಾ ಆಯಿತು ಅಷ್ಟೇ. ನನಗೆ ಕೂಡ ಹೇಳಲ್ಲ ಅದು ಇವ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂತ. ಯಾವಾಗಾದರೂ ಅವ್ರಿಗೇನ ಬೇಜಾರಾದಾಗ, ಇವಾಗ ನಾನು ಅವ್ರನ್ನ ಜಾಸ್ತಿ ಹೋಗ್ಳ್ತಾ ಇರ್ತೀನಿ ಅಂದಾಗ, ಹೌದಪ್ಪ ಅವ್ರಿಗೆ ಏನಾದರೂ ಗೊತ್ತಾ ಅಂತ ಹೇಳ್ತಾರೆ ಅಷ್ಟೇ. ನಮ್ಮ ತಾಯಿ ಹೇಳಿಕೆ ಮಾತು ಕೇಳಲ್ಲ, ನಾನು ಕೇಳಲ್ಲಣ. ಇವಾಗ ನಿನ್ನ ಮೇಲೆ ನೀನು ಕಳ್ಳು, ನೀನು ಕೊಲೆಗಾರನ ಅಂದರೆ ನಾನು ಕಣ್ಣಂಗೆ ನೋಡಿದರೆ ಮಾತ್ರನೇ ನಾನು ಅನುಭವಕ್ಕೆ ಬರಬೇಕು ನೀನು ಮೋಸಗಾರನ ಅಂತ, ಅವಾಗೇ ನಾನು ನಿನ್ನ ದೂರ ಮಾಡೋದು. ನಾನು ಅನುಭವಕ್ಕೆ ಬರ್ದಿರ ನೀನು 100 ಕೊಲೆ ಮಾಡ್ಕೊಂಡು ಬಾ, 100 ಹತ್ರ ಕಳ್ತನ ಮಾಡ್ಕೊಂಬ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಹೌದೇನಣ್ಣ, ಏನನ್ನ ತಪ್ಪೈತಾ ಇದ್ರಾಗ? ನನ್ನನ್ನು ಕಳ್ಳ ಅಂದವನು ನಾನು ಕಳ್ತನ ಅಂತ ತೋರಿಸ್ಬೇಕು, ನನ್ನನ್ನು ಸುಳ್ಳ ಅಂದವನು ನಾನು ಸುಳ್ಳನ್ನು ತೋರಿಸ್ಬೇಕು. ನಾನು ತೊದ್ಲು ಮಾತಾಡಿರ್ತೀನಿ ನೋಡ್ರಿ ಒಂದೊಂದು ಅದ್ರನ್ನೆತ್ತು ಮಾತಾಡ್ತಾರೆ ಹಿಂಗೇಳಿದ್ರೆ ನೀವು ಅದು ಅಲ್ಲ. ಮೀಡಿಯಾ ಮುಂದೆ ಕುತ್ಕೊಂಡು ಮಾತಾಡಬೇಕಾದ್ರೆ ಇಷ್ಟು ಓಪನ್ ಆಗಿ ಯಾರನ್ನ ಮಾತಾಡೋಕ್ಕೆ ಸಾಧ್ಯನಾ ಹೇಳ್ರಿ ನೀವೇ? ಏನಣ್ಣ ಸ್ಕ್ರಿಪ್ಟೆಡ್ ಮಾತಾಡ್ತೀನ ನಾನು ಅಷ್ಟೇ, ಹಿಂದಿನ ದಿನ ನಾನು ಕೇಳ್ಕೊತೀನ ಅಣ್ಣ, ನಾಳೆ ಏನು ಹೇಳಬೇಕು ಅಷ್ಟು ಹೇಳ್ರಿ ಅಂತ. ಏನಪ್ಪ ಅಲ್ಲ, ಇನ್ನೆಂಗೆ ಬದುಕಬೇಕೋ ಜನಗಳ ಹತ್ರ ನನಗೆ ಗೊತ್ತಿಲ್ಲ. ಸೊ ರೇಸ್ಗೆ ಇಷ್ಟು ದೊಡ್ಡ ಮೊತ್ತದ ಬಹುಮಾನ ಇಟ್ಟಿರೋದು ಇದೇ ಮೊದಲು ಅಂತ ಹೇಳ್ಬೋದು. ಚಿನ್ನ ಇರ್ಬೋದು, ಬೆಳ್ಳಿ ಆಗಿರ್ಬೋದು, ಹಾಗೆ ಪ್ರೈಸ್, ಆಮೇಲೆ ಕೇಳ್ಬಿಡು. ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳಿ. ಅಯ್ಯೋ, ಅದು ಒಂದು ದೊಡ್ಡ ಬಸವಣ್ಣ ದೇವ್ರ ಪ್ರಮಾಣವಾಗಿ ಹೇಳ್ತೀನಿ. ನಾನು ಇವತ್ತವರೆಗೂ ನಾನು ಆಣೆ ಪ್ರಮಾಣಗಳು, ನಾನು ಆ ದೇವ್ರಾಣೆ ಇದಾಣೆ ಅಂತ ನಾನು ಮಾತಾಡಲ್ಲ. ನಾನು ಇವತ್ತು ಪ್ರಮಾಣ ಮಾಡ್ತಾ ಇರೋದು ಏನಕ್ಕಂದರೆ, ಅಲ್ಲೊಂದು ನೆರೆದು ಬಿಡ್ತು. ನೀರು ಕೊಡಪ್ಪ ಬೇಕಾದ್ರೆ, ನೀರು ಪ್ರಮಾಣ ಮಾಡಿಬಿಟ್ರೆ ನೀರು ಕನ್ನ ಹೆಚ್ಚಿದ್ದು ಯಾವುದು ಇಲ್ಲ. ಈ ಗಂಗಾಮ್ಮ ತಾಯಿ ಬದುಕಿದ್ರೇನು ಬೇಕು, ಆ ಯಮ್ಮನೋ ಸತ್ತರೇನು ಬೇಕು, ಈ ಗಂಗಾಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಾವು ಪಾಂಪ್ಲೆಟ್ ಹೊಡೆಸಿದ್ರಲ್ಲ, 2.5 ಕೆಜಿ ಬೆಳ್ಳಿ ಮೊತ್ತ ಅಂತ ಹೊಡೆಸಿದ್ರಿ ಬಿಟ್ಟರೆ ಅಲ್ಲಿ 5 ಕೆಜಿ ಬೆಳ್ಳಿ ಮಾಡಬೇಕಾಗಿತ್ತು. ಇದು ಯಾರೂ ನಮ್ಗೆ ಕೇಳಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ಸ್ಟೇಜ್ ಮೇಲೆ ಎಕ್ಕದಾಗ ನನಗೆ ಗುಂಡಿಗೆ ಡಮಾರ್ ಆಗಿಬಿಡ್ತು. ಇದು ಎಷ್ಟು ಜನಕ್ಕೆ ಗೊತ್ತೋ ಇಲ್ಲ. ಅಲ್ಲೇನೇ ಅವ್ರು ಕೇಳಿ, ನೋಡಪ್ಪ ಬೆಳ್ಳಿ ಬೇಕಾ ತರಿಸ್ಕೊಡ್ತೀನಿ, ಒಂದು 1/2 ಅವರ್ ಲೇಟ್ ಆಗ್ತದೆ, ಇಲ್ಲ ಅಮೌಂಟ್ ತಗೊಳ್ರಿ ಅಂತ ಹೇಳ್ಬಿಟ್ಟು ಅವಾಗ ಅಲ್ಲೇ 1 ಲಕ್ಷ ಎತ್ತಿ ಅಲ್ಲೇ ಕ್ಲಿಯರ್ ಮಾಡ್ತೀನಿ. ಅವರು ಅನ್ಸರ್ನೇ ಮಾಡಿಕೊಂಡ್ರು ಆಯಿತಾ. ನಾನು ಉಳಿಸ್ಬೇಕು ಮೋಸ ಮಾಡಬೇಕಂತ ಮಾಡಿಲ್ಲ. ಈ ಗಂಗಾಮ್ಮನ ಕನ ಇನ್ನೇನ್ರ ಮೇಲೂ ಮಾಡೋಕ್ಕಾಗಲ್ಲ. ಅಲ್ಲೇನಣ್ಣ ಇದೇ ಸತ್ಯ ನಡೆದಿದ್ದು. ಇದು ಇಷ್ಟು ಜನ ಇಷ್ಟು ಜನಕ್ಕೆ ಕೊಟ್ರಲ್ಲ, ಯಾರೊಬ್ರು ಇದೇನಿದು ಇಲ್ಲಿ ಟೋಟಲಾಗಿ ಮಿಸ್ಟೇಕ್ ಬಂದೈತೆ ಅಂತ ಒಬ್ಬರು ಹೇಳಿಲ್ಲ. ಹೇಳಿದ್ರೆ ಏನಪ್ಪ, ಯಾಕಂದ್ರೆ ಅವ್ರು ಪ್ರಿಪೇರ್ ಆಗಿರ್ತಾರಲ್ಲ, ನಮ್ಗೇನೇನು ಬರಬೇಕು ಅನ್ನೋದು ಅವ್ನಿಗೆ ಗೊತ್ತಲ್ಲ. ಹಂಗೆ ಎಲ್ಲಿ ಬೆಳ್ಳಿ ಅಂಗಡಿ ಒಂದು ಕೇಳಿದೆ ಅಣ್ಣ, 2.5 ಕೆಜಿ ಹೇಳಿದ್ರೆ 2.5 ಕೆಜಿ ಕೊಟ್ಬಿಟ್ರಣ್ಣ, ಕೊಟ್ಬಿಟ್ರಿ, ಏನಾಗೋದು? ನಾನು ಹಂಗೆ ಕ್ಲಿಯರ್ ಮಾಡ್ಕೊಂಬಂದಿದ್ದೀನಿ, ನಾನು ಮೋಸ ಮಾಡಬೇಕು ಇದ್ರಲ್ಲಿ ಮಿಗಿಲ್ಸ್ಕೊಬೇಕು ಅಂತ ನಾನು ಮಾಡಿಲ್ಲ. ಹೌದೇನಣ್ಣ, ರೇಸ್ ಮೊದಲನೇ ದಿನ ಸಪ್ಲಮ್ಮ ದೇವಿಗೆ ಒಬ್ಬರು ಮಹಿಳೆ ಪೂಜೆ ಮಾಡಬೇಕಾಗಿರುತ್ತೆ, ಆದರೆ ಆ ಸಮಯದಲ್ಲಿ ಯಾರೂ ಸಿಗೋದಿಲ್ಲ. ಬೇರೆ ಯಾರೋ ನಿಮಗೆ ಗೊತ್ತೇ ಇಲ್ಲದೆ ಇರೋ ಒಬ್ಬರು ಮಹಿಳೆ ನಿಮಗೆ ಸಿಗ್ತಾರೆ. ಸೊ ಅವ್ರು ಬಂದು ಪೂಜೆ ಮಾಡ್ತಾರೆ, ನಂತರ ಒಂದು ರೇಸ್ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಬಂದಾಗ ಆ ದೇವಿನೇ ನಿಮಗೆ ಸಹಕಾರ. ಅದನ್ನೇ ನಾನು ಹೇಳೋದು, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಕಾಣದ ಶಕ್ತಿ ಏನು ಹೇಳ್ರಿ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಶಕ್ತಿ, ನಾವು ಮಾಡೋ ಕಾರ್ಯನೇ ಶಕ್ತಿ. ಆವತ್ತು
ಯಾರೋ ಒಂದು ಮಗು ಸಿಕ್ಕಿದ್ರೆ ಸಾಕು ಅಂತಂದ್ರೆ ಅದು ಯಾವುದೋ ಒಂದು ಮಗು ಇಲ್ಲೋರ್ಗೂ ಇದಾಕಿತ್ತು ಏ ಬೇಡ ಇಂಥ ಮಗು ಬೇಡ, ಯಾಕಂದರೆ ಇದು ಎಲ್ಲರೂ ನೋಡ್ತಾರೆ. ಏನು ಮಾಡೋದು ಅಂತಂದರೆ, ಒಂದು ಅಯ್ಯಮ್ಮ ಅವರು ಎಡಗೊಂಡಳ್ಳಿ, ನಮ್ಮ ಸ್ನೇಹಿತನ ಮನೆ ಪಕ್ಕದವ್ರೇನೇನೆ ಎಡಗೊಂಡಳ್ಳಿ ಅವರಪ್ಪ ಅವರು, ಅವರು ಬಂದರು ಸರಿ ಅಂದ್ಬಿಟ್ಟು ಹಿಂಗೆ ಮಾಡಬೇಕು ಅಂದೆ. ನಾವು ಒಂದು ಬೆಳ್ಳಿ ಚೊಂಬು ಒಂದು ಎತ್ಕೊಂಡೋಗಿದ್ದೆ ಈ ಇದೇ ತಕ್ಕ. ಹಾಂ, ಅದು ಆ ಎತ್ಕೊಂಡೋಗಿದ್ದೆ. ಇವರು ಹಣ ಕಳಶ ಇಲ್ದಿದ್ದು ಬಸಪ್ಪನವ್ರು ಕೆಳಕೀಳಿಯಲ್ಲ ಅಂದ್ಬಿಟ್ಟು, ಏನಪ್ಪ ಮಾಡೋದು ಅಲ್ಲ ಸರಿ ಆಗಿತ್ತಕ್ಕೆ ಮಧ್ಯಾಹ್ನ ಅಂದ್ಬಿಟ್ಟಿದೆ. ಈ ಒಂದು ತೆಂಗಿನಕಾಯಿ ತೊಗೊಂಬರ್ರಿ ಎಲೆಡ್ಕೆ ತರ್ರಿ ಅಂದ್ಬಿಟ್ಟಿದ್ದೆ. ಒಂದು ಹೂವು ಹಾಕ್ಬಿಟ್ಟಿದ್ದು ನೀರು ಇಟ್ಬಿಟ್ಟು ಇಕ್ಕಿದ್ರಿ. ಎತ್ತೋರು ಬೇಕಲ್ಲ, ಅಲ್ಲಿ ಯಾರು ಎತ್ಕೊಂಡು ನಾನೇ ಎತ್ಕೊಂಡು ಹೋಗ್ತೀನಿ ಅಂದ, ಬೇಡಪ್ಪ ಗಂಡಸ್ರೆ ಎತ್ಕೊಂಡು ಹೋಗೋದು ಬೇಡ ಹೆಂಗಸ್ರೆ ಎತ್ಕೊಂಡು ಹೋಗಲಿ. ಅಷ್ಟೊತ್ತಿಗೆ ಒಂದು ಅಯ್ಯಮ್ಮನು ಅವರೆಲ್ಲ ಹೋಗ್ತಾಯಿದ್ರು ಕೋಲಾರಕ್ಕೇನು, ಅವಾಗ ಅಡ್ಡ ಹಾಕಿ ಅಲ್ಲಿ ಜನ ಇದ್ದಿದ್ದಕ್ಕೆ ಅವರು ಏನೋ ಇದು ನಡೀತೈತಿಲ್ಲ ಅಂತ ಬಂದರು. ಬಂದಿದ ತಕ್ಷಣ ಅಮ್ಮ ನೀನೇ ಎತ್ತಬೇಕಂದ ಅಯ್ಯಮ್ಮನ ಪಾಪ ಚಿಪ್ಪಲಿಗಳೆಲ್ಲ ಬಿಟ್ಟು ಬಂದರು. ಲಾಸ್ಟಾಗ ಅಯ್ಯಮ್ಮನಕ ಎಲೆ ಅಡಿಕೆ ಕೊಟ್ಟು ಏನೋ ಒಂದು ಇದನ್ನು ಕೊಟ್ಟು ಕಳಿಸ್ತು. ಸೊ ನಾಲ್ಕು ದಿನ ರೇಸ್ಗೆ ನೀವೇ ಪೂರ್ತಿ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು, ಸರಿಯಾದ ಊಟ ನಿದ್ರೆ ಇಲ್ಲದೆ ರೇಸ್ ಜವಾಬ್ದಾರಿ ವಹಿಸ್ಕೊಂಡಿದ್ರಿ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ರೇಸ್ ಪಿಚ್ಚಿಗೆ ಬರ್ತಿದ್ರಿ, ಮತ್ತು ನೈಟ್ ಎಲ್ಲಿ ಎಷ್ಟೊತ್ತವರೆಗೂ ಕೆಲಸ ಮಾಡಿ ಹೋಗ್ತಾ ಇದ್ರಿ ಅಥವಾ ಅಲ್ಲೇ ಉಳ್ಕೋತಾ ಇದ್ರಾ? ಅಣ್ಣ ಒಂದು ದಿನ ಜನನೂ ನಿದ್ದೆ ಹೋಗಿಲ್ಲ, ನಾವು ನಿದ್ದೆ ಹೋಗಿಲ್ಲ, ದನಗಳು ನಿದ್ದೆ ಹೋಗಿಲ್ಲ, ನೈಟ್ ಎಲ್ಲ ನಡೆಸ್ಬಿಟ್ರಿ ರೇಸ್. ಯಾಕಂದರೆ ಬೆಳಗ್ಗೆ ನೂರಕ್ಕೆ ನೂರು ನಡೀತಾ ಇರಲಿಲ್ಲ, ಯಾಕಂದರೆ ಕ್ರೌಡ್ ಜಾಸ್ತಿ, ಏನೇ ಆಗಲಿ ಮುಗಿಸ್ಬಿಡ್ಬೇಕು, ಫೈನಲ್ಸ್ ಮಾತ್ರ ನಿಲ್ಲಿಸ್ಬೇಕು ಅಂದ್ಬಿಟ್ಟು ನಡೆಸಿದೆ. ಸಾಮಾನ್ಯ ಜನರಿಗೆ ರೇಸ್ ಅಂದರೆ ಅದಕ್ಕೆ ರೇಸ್ ನಡೆಸೋದಕ್ಕೆ ಯಾವ ಥರ ಪರ್ಮಿಷನ್ ತಗೋಬೇಕು, ಸೊ ಅದು ಏನಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಪ್ರೊಸೀಜರ್ ಹೇಗಿರುತ್ತೆ ನೋಡೋಣ. ಡಿ ಸಿ ಅವ್ರ ಪರ್ಮಿಷನ್ನು, ತಹಶೀಲ್ದಾರ್ ಅವ್ರ ಪರ್ಮಿಷನ್ನು, ಬೆಸ್ಕಾಮ್ ಅವ್ರ ಪರ್ಮಿಷನ್ನು, ಪೊಲೀಸ್ ಸಿಬ್ಬಂದಿ ವರ್ಗದ ಪರ್ಮಿಷನ್ನು, ಇದಕ್ಕೆಲ್ಲ ಬಹುಮುಖ್ಯ ಜಾಗದವ್ರ ಪರ್ಮಿಷನ್ನು, ಊರವ್ರ ಪರ್ಮಿಷನ್ನು, ಆಯಿತಾ, ಇವೆಲ್ಲ ಮಾಡಿಕೊಂಡು ಮಾಡಿರೋದು. ಏನು ಅಲ್ಲಿ ಹೋಗಿದ ತಕ್ಷಣ ಪಿಚ್ ರೆಡಿ ಇತ್ತು, ನಾವು ಹೋಗಿದ್ರಿ ಮರಗಳು ಉಣಿದ್ರಿ ಮಾಡಿದ್ದಲ್ಲ. ಮೂತಿ ಇಕ್ಕಿಂಗೆ ಏನೋ ಮೂತಿ ಹಿಂಗೆ ಇಕ್ಕಾಕತ್ತಾ ಇರಲಿಲ್ಲ ಆ ಜಾಗಗಳಲ್ಲಿ. ಹೌದೇನಪ್ಪ, ಫಸ್ಟ್ ದಿನ ಪೂಜೆ ಮಾಡೋಕೆ ಹೋಗಿದ್ದೀರಿ, ತಂದ ಹಾಕ್ಬಿಟ್ಟವ್ರೆ ಕಚಡನ, ಇರೋಕ್ಕಾಗದು. ಅವಾಗ ಇಮಿಡಿಯೇಟ್ ಜೆ ಸಿ ಪಿನೂ ಇತ್ತಾರಿಸಿ ಎತ್ತಿಸಿದ್ರಿ, ಅವ್ರದ್ದು ಸಹಕಾರ ಚೆನ್ನಾಗಿ ಮಾಡಿದ್ರು ಜೆ ಸಿ ಪಿ ಅವರು. ಲಾಸ್ಟಲ್ಲಿ ಇಂದಪ್ಪ ಅಂತ ಕೇಳಿಕೊಂಡು ಅವರು ಒಂದು ಬಿಲ್ ಹಾಕಿದ್ರು, ನಾವು ಇಷ್ಟು ಅಂತ ಕೊಟ್ಟು, ಯಾರ ಹತ್ರನೂ ತೂ ಅನ್ಸ್ಕೊಂಡು ಬರಿಲ್ಲ ನಾ ಈಚಕ, ಸಹಿ ಅನ್ಸ್ಕೊಂಡು ಬಂದಿದ್ದೀನಿ ಅಷ್ಟೇ ನಾನು ಹೇಳೋದು. ಇವಾಗ ನೀನು 10,000 ನಾನು ಕೊಟ್ಟರೆ ಆ 10,000 ನಾನು ಹೆಂಗೆ ಬಳಸಿದ್ದೀನಿ ಅನ್ನೋದು ಬೇಕಲ್ಲ. ಏನಪ್ಪ ನಾನು ಹೇಳೋದು, 10,000 ಕೊಟ್ಟೆ ನೀನು ಕೊಟ್ಟಂಗೆ ಎಲ್ಲರೂ ಕೊಟ್ಟವ್ರು ಅನ್ಕೊಳೋದು ಅವಿವೇಕ ತನ ತಾನೆ, ಮೂರ್ಖ ತನ ತಾನೆ. ನಿನಗೆ ದೇವ್ರ ಬುದ್ಧಿ ಕೊಟ್ಟ, ನಿನ್ನ ಕೈ ಚೆನ್ನಾಗಿತ್ತು, ಕೊಟ್ಬಿಟ್ಟೆ ನೀನು, ಎಲ್ಲರೂ ಹಂಗೆ ಕೊಟ್ಟವ್ರ? 110 ರೂಪಾಯಿ ಕಾರ್ಡ್ ಹೊಡೆಸು, 5,000 ಖರ್ಚು ಮಾಡ್ಕೊಂಡು ಒಬ್ಬನ ಹತ್ರಕ್ಕೆ ಹೋದರೆ ಅದೇ ಮಿಗಿಲ್ಸ್ಬಿಟ್ಟಿದ್ರೆ ನಂದು ಇನ್ನೂ ಚೆನ್ನಾಗಿರೋದು ಪ್ರೋಗ್ರಾಮ್, ನಾನು ಇನ್ನೂ ಆರೋಗ್ಯವಾಗಿ ಇನ್ನೂ ಚೆನ್ನಾಗಿರೇನೆ. ರೇಸಿನಿಂದ ಬಂದ ಮೇಲೆ 2 ದಿನ ನನ್ಕ ಅಂದರೆ ಹಲ್ಪು ಇತ್ತು, ನಿದ್ದೆ ಇರಲಿಲ್ಲ ಇದಿರಲಿಲ್ಲ, ಒಂದು ದಿನ ಎಲ್ಲ ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಸಾಯಂಕಾಲ 3 ಗಂಟೆಗೇನೆ ಇದ್ದಿದ್ದೀನಿ. ಹಿಂಗೆ ಕಾರ್ಯ ಚೆನ್ನಾಗಾಯ್ತಾ, ಸಾಕು, ಇನ್ನು ಮುಂದಕ್ಕೂ ಇನ್ನೂ ಚೆನ್ನಾಗಿ ಮಾಡೋಣ. ಇದ್ರನ್ನ ಅಮ್ಮ ತಲೆ ಕೆಕ್ಸ್ಕೊಳೋದು ಬೇಡ, ಎಲ್ರಿಗೂ ಹೇಳೋದು ಅದೇ, ನಾನು ಈ ಅಮ್ಮನ ತಲೆ ಕೆಕ್ಸ್ಕೊಳ್ಬಾರ್ದು, ಅಮ್ಮ ಬಿಮ್ಮ ಬಿಟ್ರೇ ಏನಾನ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ.